ಹಾಯ್ ಎರಿವಾನ್ ವೆಲ್ಕಮ್ ಬ್ಯಾಕ್ ಟು ಚಾನೆಲ್ ಚಾನಲ್ ನೇಮ್ ಇಸ್ ಮಧು ಇದು ನಿಜಾನ ನಂಬೋಕಾಗಲಿಲ್ಲ ಒಂದು ಟೆನ್ ಟೈಮ್ಸ್ ವೆರಿಫೈ ಮಾಡಿದ್ದೀನಿ ಮಾತಾಡೋಕ್ಕೆ ಮುಂಚೆ ನೋಡ್ಕೊಳ್ಳೋಣ ಸುಮ್ಮನೆ ಮಾತಾಡೋದು ಬೇಡ ಅಂತ ಎಲ್ಲದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಲಿಂಕ್ ವಿಲ್ ಬಿ ಇನ್ ಡಿಸ್ಕ್ರಿಪ್ಷನ್ ಪ್ಲೀಸ್ ಗೋ ಅಂಡ್ ಚೆಕ್ ದಯವಿಟ್ಟು ಫಾಲೋ ಮಾಡಿ ಪ್ಲೀಸ್ ವಿಶ್ವಕ್ಕೆ ಬರ್ತಾದ್ರೆ ನಿನ್ನೆಯಿಂದ ಒಂದು ವಿಷಯ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಏನಪ್ಪ ಎಲ್ಲ ಕಡೆ ಇದೇ ಶೇರ್ ಆಗ್ತಾಯಿದೆ ತುಂಬ ಜನ ಇದನ್ನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ ತುಂಬ ಜನ ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಇದು ನಿಜಾನ ಅಂತ ತಿಳ್ಕೊಳ್ಳೋಕ್ಕೆ ಒಂದು ಒನ್ ಅವರ್ ಟೈಮ್ ತೊಗೊಂಡಿದ್ದೀನಿ ನಾನು ಬೆಳಿಗ್ಗೆ ಯಾಕೆ ಅಂತಂದರೆ ಸುಮ್ಮನೆ ನಾನೇನೋ ಮಾತಾಡೋದು ಯಾವುದೋ ಹಳೆಯ ವೀಡಿಯೋ ಅಂತ ಅಂದ್ಕೊಳ್ಳೋದು ಆಮೇಲೆ ಮತ್ತೆ ಕಮೆಂಟ್ ಹಾಕೋದು ಪಾ ಬೇಡಪ್ಪ ಅಂದ್ಬಿಟ್ಟು ಆಗಿ ಇದು ಹೊಸ ವೀಡಿಯೋ ಅಂತ ಗೊತ್ತಾಯಿತು ಝೀ ಕುಟುಂಬ ಅವಾರ್ಡ್ಸಲ್ಲಿ ಸುದೀಪ್ ಅವ್ರಿಗೆ ಕೆಲವೊಂದು ಹಳೆಯ ಮೆಮೊರಿ ಇರೋವಂಥ ಫೋಟೋಸ್ನ ತೋರಿಸ್ಬಿಟ್ಟು ಈ ಫೋಟೋಗಳ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಬಂದಾಗ ಕೆಲವೊಂದು ರವಿ ಸರ್ ಜೊತೆ ಇರುವಂಥ ಕೆಲವೊಂದು ಫೋಟೋಸು ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಇರುವಂಥ ಫೋಟೋಸು ಅಮಿತಾಬ್ ಬಚ್ಚನ್ನರ ಜೊತೆ ಇರುವಂಥ ಫೋಟೋಸು ಇದಕ್ಕೆಲ್ಲ ರಿಯಾಕ್ಟ್ ಮಾಡಿದ್ರು ಸಡನ್ ಸಡನ್ನಾಗಿ ದರ್ಶನ್ ಅವರ ಫೋಟೋ ಬಂತು ಯಾರ ದರ್ಶನ್ ಅವರ ಜೊತೆ ಇರುವಂಥ ಫೋಟೋನ ತಂದರೂ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಆ ಫೋಟೋ ಹಾಕೋಕ್ಕೆ ಡಬಲ್ ಗುಂಡಿಗೆ ಬೇಕಿತ್ತು ಆ ಅಪ್ಪನಿಗೆ ಯಾಕೆ ಅಂದರೆ ಸುದೀಪ್ ಅವರು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಚೆನ್ನಾಗಿ ಮಾತಾಡಿದ್ದಾರೆ ಓಕೆ ಬಟ್ ಏನಾದರೂ ರಾಂಗ್ ಆಗಿದಿದ್ರೆ ಸ್ಟೇಜ್ ಮೇಲೆ ಆ ಶೋನ ಒಂದು ಮೈಂಡ್ಸೆಟ್ ಹಾಳಾಗೋಗ್ತಾ ಇತ್ತು ಅಲ್ಲಿ ಓಕೆನಾ ಬಟ್ ಅದು ಆಗಿಲ್ಲ ಇಟ್ಸ್ ವೆರಿ ಗುಡ್ ಸುದೀಪ್ ಸರ್ ಸಕ್ಕದಾಗಿ ಹ್ಯಾಂಡಲ್ ಮಾಡಿದ್ರು ಸಿಚುವೇಶನ್ನ ಬಟ್ ಸುದೀಪ್ ಸರ್ ಫೋಟೋ ಬಗ್ಗೆ ಇಷ್ಟೇ ನಂಗೆ ತುಂಬ ಇಷ್ಟ ಆಯಿತು ಹಿ ವಿಲ್ ಬಿ ಫ್ರೆಂಡ್ ಹಿ ವಿಲ್ ಆಲ್ವೇಸ್ ಬಿ ಮೈ ಫ್ರೆಂಡ್ ನಾನು ಯಾವತ್ತೂ ಕೆಟ್ಟದ್ದು ಬಯಸಿಲ್ಲ ಇನ್ನೇನೋ ಬಯಸಿಲ್ಲ ನಾನು ಸೊ ಈ ಥರ ಹೇಳಿದ್ರು ತುಂಬ ಜನ ಅಲ್ಲಿ ಇದ್ರು ಅವ್ರು ಮಾತಾಡೋ ಟೈಮಲ್ಲಿ ಎಕ್ಸೈಟ್ಮೆಂಟಲ್ಲಿ ಇದ್ರು ಎಸ್ ಇಟ್ ವಿಲ್ ಬಿ ಲೈಕ್ ಪಾಸಿಟಿವ್ ಈಗ ನಮ್ಮ ಚಿತ್ರರಂಗದಲ್ಲಿ ಈಗ ಒಂದು ಕೆಲವೊಂದು ಚೇಂಜಸ್ಸು ಡೀಪ್ ಆ್ಯಂಡ್ ಡೆಪ್ತಾಗಿ ಹೋಗ್ತಾ ಇದ್ದಾರೆ ಕ್ವಾಲಿಟಿ ಮೇಕಿಂಗಲ್ಲಿ ಇಂಥ ಟೈಮಲ್ಲಿ ಇವರಿಬ್ರು ಫ್ರೆಂಡ್ಶಿಪ್ ಮತ್ತು ಪ್ಯಾಚಪ್ ಆಗುತ್ತೆ ಅಂತಂದರೆ ಯಾರೂ ಬೇಡ ಅನ್ನೋಲ್ಲ ಆ್ಯಂಡ್ ಇಟ್ ಇಟ್ಸ್ ಮಸ್ಟ್ ನೀಡೆಡ್ ಅಂತ ಅನ್ಕೋತೀನಿ ಅಟ್ ಐ ಅಟ್ ರೈಟ್ ನಾವು ಮೂಮೆಂಟ್ ಯಾಕೆಂತಂದರೆ ಎಲ್ಲೊಂದು ಕಡೆ ಇಂಡಸ್ಟ್ರೀಲೆಲ್ಲ ಪಾರ್ಟ್ ಬೈ ಪಾರ್ಟ್ ಪಾರ್ಟ್ ಬೈ ಪಾರ್ಟ್ ಹಾಕಿ ಸಪ್ರೇಟ್ ಆಗೋದು ಆ ಥರ ನೋಡ್ತಾ ಇರ್ತೀವಿ ಬಟ್ ಈ ಥರದೊಂದು ಬೆಳವಣಿಗೆ ಆದಾಗ ಎಸ್ ಇಟ್ ಈಸ್ ರೈಟ್ ಅಂತ ಅನಿಸುತ್ತೆ ಗೊತ್ತಿಲ್ಲ ಇದು ಯಾವ ಥರ ವರ್ಕೌಟ್ ಆಗುತ್ತೋ ಬಟ್ ಈ ಮೂಮೆಂಟ್ಗೂ ಈ ಸೆಕೆಂಡ್ಗೂ ನನಗೆ ಇದನ್ನು ಇಲ್ಲ ನಿಜವಾಗ್ಲೂ ಹೇಳ್ತೀನಿ ನಂಬೋಕಾಗ್ತಿಲ್ಲ ಯಾಕೆ ಅಂತಂದರೆ ನಿಮಗೆ ಗೊತ್ತು ಹೆಚ್ಚು ಕಡಿಮೆ ಐ ಥಿಂಕ್ ಮೋರ್ ದೆನ್ ಫೋರ್ ಇಯರ್ಸ್ ಇವರು ಬ್ರೇಕಪ್ ಆಗಿ ದೂರ ಆಗಿರೋದು ಮೋರ್ ದೆನ್ ಫೋರ್ ಇಯರ್ಸ್ ಅಂತ ಅನ್ಕೋತೀನಿ ನಾನು ಸೊ ಅದ ಅಷ್ಟಾದಮೇಲೆ ಸುದೀಪ್ ಅವ್ರು ಈ ಥರ ಮಾತಾಡಿದ್ದಾರೆ ಎಲ್ಲೋ ಒಂದು ಕಡೆ ಸುದೀಪ್ ಅವ್ರ ಕಡೆಯಿಂದನೇ ಒಂದು ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗಿದೆ ಅಂತ ಅನ್ಕೋತೀನಿ ಇದು ಒಳ್ಳೆ ಬೆಳವಣಿಗೆನೇ ಓಕೆನಾ ಇದಕ್ಕೆ ನೀವು ಏನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಇಷ್ಟ ಆಗಿರೋ ಶೇರ್ ಮಾಡಿ ಚಾನಲ್ಗೆ ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಪ್ಲೀಸ್ ಫಾಲೋ ಮೀರಿ ಇನ್ಸ್ಟಾಗ್ರಾಮ್ ಲಿಂಕ್ ವಿಲ್ ಬಿ ಡಿಸ್ಕ್ರಿಪ್ಷನ್ ಹೋಗ್ರಪ್ಪ ಫಾಲೋ ಮಾಡ್ರಿ ಯಾಂತ್ ಎಂಥವ್ರನ್ನೂ ಫಾಲೋ ಮಾಡ್ತೀರಾ ನಮ್ಮನ್ನು ಫಾಲೋ ಮಾಡಲ್ವಾ ನೀವು ಕಮಾನ್ ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸೋಣ ಥ್ಯಾಂಕ್ ಯು ಸೊ ಮಚ್ ನಿಮ್ಗೇನು ಅನ್ನಿಸೋದು ದಯವಿಟ್ಟು ತಪ್ಪದೇ ಕಮೆಂಟ್ ಮಾಡಿ ಪ್ಲೀಸ್ ಕಮೆಂಟ್ ಆ್ಯಂಡ್ ಮಸ್ಟ್ ಆ್ಯಂಡ್ ಶುಡ್ ಥ್ಯಾಂಕ್ ಯು ಸೊ ಮಚ್ ಬೈ